ಎಲ್ಲರಿಗೂ ನಮಸ್ಕಾರ ನಾನು ಗೀತಾ ಪಾತ್ರ ಫಿಂಗರ್ದ ಅಡುಗೆ ಮನೆಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾನು ಧಾರವಾಡ ಸ್ಪೆಷಲ್ ಅವಲಕ್ಕಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಅದೇ ಸೇಮ್ ಅವಲಕ್ಕಿನ ತಿಂದು ಬೋರಾದಾಗ ಈ ತುಪ್ಪದವ್ಲಕ್ಕಿನ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮ್ಮೆಲ್ಲರಿಗೂ ಗ್ಯಾರಂಟಿ ಇಷ್ಟ ಆಗುತ್ತೆ ಈ ಅವಲಕ್ಕಿನ ನೀವು ಬೆಳಗ್ಗೆ ತಿಂಡಿಗೂ ತಿನ್ಬೋದು ಮತ್ತು ಸಂಜೆ ಟೀ ಟೈಮಲ್ಲಿ ಟೀ ಜೊತೆ ಕೂಡ ತಿನ್ಬೋದು ಫ್ರೆಂಡ್ಸ್ ಇಲ್ಲಿವರೆಗೂ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ಲನ್ನು ಮರೀದೆ ಕ್ಲಿಕ್ ಮಾಡಿ ಮೊದಲಿವಾಗ ಒಂದು ಕಡಾಯಿನ ಬಿಸಿ ಮಡಕಿಟ್ಬಿಟ್ಟು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ತುಪ್ಪ ಸ್ವಲ್ಪ ಬಿಸಿ ಆದ ನಂತರ ಒಂದು ಐದರಿಂದ ಆರು ಗೋಡಂಬಿ ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿ ಗೋಡಂಬಿನ ಸ್ವಲ್ಪ ಕೆಂಪಕ್ಕಾಗುವವರೆಗೂ ಫ್ರೈ ಮಾಡಿ ಆಮೇಲೆ ಒಂದು ಬಟ್ಲಲ್ಲಿ ತೆಗೆದು ಸೈಡಲ್ಲಿ ಹತ್ತಿಡಿ ಆಮೇಲೆ ಇದೇ ತುಪ್ಪದಲ್ಲಿ ಒನ್ ಟೀ ಸ್ಪೂನಷ್ಟು ಸಾಸಿವೆ ಹಾಕಿ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿದ ನಂತರ ಒಂದಿರುಳಿನ ತುಂಬ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಈಗ ಮೀಡಿಯಂ ಫ್ಲೇಮ್ನಲ್ಲಿ ಈರುಳ್ಳಿನ ಸ್ವಲ್ಪ ಸಾಫ್ಟ್ ಆಗುವವರೆಗೂ ಹುರಿಬೇಕು ಇದು ತುಪ್ಪದ ಅವಲಕ್ಕಿ ಹಾಗಾಗಿ ಈ ರೆಸಿಪಿಗೆ ತುಪ್ಪ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ತುಪ್ಪ ಸ್ವಲ್ಪ ಕಡಿಮೆ ಆದರೂ ಕೂಡ ಅವಲಕ್ಕಿ ಅಷ್ಟು ರುಚಿಯಾಗಲ್ಲ ಮತ್ತು ತುಂಬ ಡ್ರೈ ಕೂಡ ಆಗುತ್ತೆ ಮತ್ತು ಈ ರೆಸಿಪಿಗೆ ನೀವು ತುಪ್ಪನೇ ಹಾಕಬೇಕು ಎಣ್ಣೆ ಹಾಕಬಾರ್ದು ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಈಗಿದ್ರಲ್ಲಿ ಚೆಂದ ಕಟ್ ಮಾಡಿದ ಎರಡು ಹಸಿಮೆಣಸಿನಕಾಯಿನ ಹಾಕಿ ಒಂದು ಐದರಿಂದ ಹತ್ತು ಸೆಕೆಂಡು ಫ್ರೈ ಮಾಡಿ ಈ ರೆಸಿಪಿಗೆ ಖಾರ ಜಾಸ್ತಿ ಹಾಕಬಾರ್ದು ನೆಕ್ಸ್ಟ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿ ಈ ಅವಲಕ್ಕಿ ಟೇಸ್ಟಲ್ಲಿ ಸ್ವಲ್ಪ ಸ್ವೀಟಾಗಿರುತ್ತೆ ಖಾರ ತುಂಬಾ ಕಡಿಮೆ ಇರುತ್ತೆ ಈಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗುವರೆಗೂ ಇದನ್ನು ಸಿಮ್ಮಲ್ಲಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ತಾ ಇರಬೇಕು ಆಮೇಲೆ ಅವಲಕ್ಕಿ ಹಾಕಿ ನಾನಿಲ್ಲಿ ಒಂದು ಎರಡು ಕಪ್ನಷ್ಟು ಪೇಪರ್ ಅವಲಕ್ಕಿನ ತಗೊಂಡಿದ್ದೀನಿ ಈ ರೆಸಿಪಿಗೆ ಪೇಪರ್ ಅವಲಕ್ಕಿನೇ ಬೇಕು ನಂತರ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ನೀರನ್ನು ಹಾಕಿ ಆಮೇಲೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಫ್ರೆಶ್ ಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ತೆಂಗಿನಕಾಯಿ ಒಡೆದಾಗ ಬರುತ್ತಲ್ಲ ನೀರು ಆ ನೀರನ್ನು ಯೂಸ್ ಮಾಡಬೇಕು ಈಗ ಇದನ್ನು ನಿಧಾನ ಮಿಕ್ಸ್ ಮಾಡಬೇಕು ಗ್ಯಾಸು ಸಿಮ್ಮಲ್ಲೇ ಇರಬೇಕು ಒಂದು ಸ್ವಲ್ಪ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಮತ್ತೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಸಿಮ್ಮಲ್ಲಿ ಇದನ್ನು ಒಂದು ನಿಮಿಷದವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಗ್ಯಾಸ್ ಆಫ್ ಮಾಡಿ ಈಗ ತುಪ್ಪದ ಅವಲಕ್ಕಿ ರೆಡಿ ಈಗ ಇದನ್ನು ಯಾವ ರೀತಿ ಸರ್ವ್ ಮಾಡೋದು ಅಂತ ನೋಡೋಣ ಈಗ ಸರ್ವಿಂಗ್ ಪ್ಲೇಟಲ್ಲಿ ರೆಡಿ ಮಾಡಿದಂಥ ಅವಲಕ್ಕಿ ಹಾಕಿ ಇದ್ರ ಮೇಲೆ ಫ್ರೆಶ್ ಕಾಯಿ ತುರಿ ನಂತರ ಆಗಲೇ ತುಪ್ಪದಲ್ಲಿ ಫ್ರೈ ಮಾಡಿದಂತಹ ಗೋಡಂಬಿ ಸಣ್ಣ ಅಥವಾ ದಪ್ಪ ಶೇವ್ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಸರ್ವ್ ಮಾಡಿ ಸೊ ಫ್ರೆಂಡ್ಸ್ ಇವತ್ತಿನ ಈ ಅವಲಕ್ಕಿ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೀವು ಕೂಡ ಖಂಡಿತ ರೆಸಿಪಿನ ಟ್ರೈ ಮಾಡಿಬಿಟ್ಟು ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು